ಕಾರು ಬುಕ್ ಮಾಡಿದ ಕೂಡಲೇ EMI ಕಟ್, ಕಾರು ಕೈ ಸೇರುವ ಮುನ್ನವೇ ಕಂತಿನ ಬೇಲ್, ಹಾಸನದ ಆಲೂರಿನಲ್ಲಿ ಕಂಗಾಲಾದ ರೈತ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ವೀಕ್ಷಕರೇ, ಸಾಲನ ಸೋಲನ ಮಾಡಿಬಿಟ್ಟು ಒಂದು ಕಾರ್ ತಗೋಬೇಕು, ಒಂದು ಸೈಟ್ ತಗೋಬೇಕು, ಒಂದು ಮನೆ ಕಟ್ಟಬೇಕು, ಮಕ್ಕಳನ್ನ ಓದಿಸ್ಬೇಕು, ಮದುವೆ ಆಗಬೇಕು, ಗಂಡು ಮಕ್ಕಳು ಪಾಡು ಅಷ್ಟಿಷ್ಟಲ್ಲ. ಇಂಥದ್ರಲ್ಲಿ 15 ಲಕ್ಷ ಸಾಲ ಮಾಡ್ಕೊಂಡು 5 ಲಕ್ಷ ಅಲ್ಲಿ ಇಲ್ಲಿ ಜೋಡಿಸ್ಕೊಂಡು ಕಾರ್ ಬುಕ್ ಮಾಡಿಬಿಟ್ಟು ಏನೋ ದುಡಿಬೇಕು ಅಂತ ಕಾರ್ ಬುಕ್ ಮಾಡಿದ್ರೆ ಹಾಸನದ ಆಲೂರಿನ ಒಬ್ಬ ಯುವಕಂಗೆ ಕಾರ ಇನ್ನೂ ಕೈ ಸೇರಿಲ್ಲ, ಆಗಲೇ EMI ಕಟ್ಟಾಗ್ಬಿಟ್ಟೈತೆ 40,000 ಚಿಲ್ಲರೆ. ಎಲ್ಲಿಂದ ಕಟ್ಟೋದು? ಇದು ಬ್ಯಾಂಕ್ ಅವ್ರ ತಪ್ಪ, ಶೋರೂಮ್ ಅವ್ರ ತಪ್ಪ, ಅಥವಾ ಆಗಿರೋದಾದ್ರೂ ಏನು? ಎಸ್, ಈ ವ್ಯಕ್ತಿ ಯಾರು ಅಂದರೆ ಆಲೂರು ತಾಲೂಕು ಕ್ಯಾಟ್ನಳ್ಳಿ ಗ್ರಾಮದ ನಿವಾಸಿ ಸಂದೇಶ್ ಅಂದ್ಬಿಟ್ಟು ಹಾಸನದ ಡೈರಿ ಸರ್ಕಲ್ನಲ್ಲಿರೋ ಟೊಯೋಟೋ ಶೋರೂಮ್ನಲ್ಲಿ ಜನವರಿ 28ನೇ ತಾರೀಕು ಕಾರನ್ನು ಬುಕ್ ಮಾಡ್ತಾರೆ. ಈ ತಿಂಗಳು ಕೊನೆಗೆ ಕಾರ್ ಡೆಲಿವರಿ ಬರುತ್ತೆ ಅಂತ ಮಾತುಕತೆ. ಬಟ್ ಕಾರೇ ಇನ್ನೂ ಕೈ ಸೇರಿಲ್ಲ, ಸಾಕಷ್ಟು ಗೊಂದಲ ಆಗ್ಬಿಟ್ಟೈತೆ. ಹಿಂಗಾಗ್ಬಿಟ್ಟು ಒಂದು ಕಡೆ ಯಾರ ಬೇಜವಾಬ್ದಾರಿಗೆ ಯಾರು ಉತ್ತರ ಕೊಡಬೇಕು ಅಂತ ಎಲ್ಲ ಬೇಜವಾಬ್ದಾರಿಗಳೇ. ಇಂಥ ಬೇಜವಾಬ್ ಮಾಡೋ ಕೆಲಸನ ಕರೆಕ್ಟಾಗಿ ಮಾಡೋರು ಎಲ್ಲ ಸರಿಯಾಗುತ್ತೆ. ಎಸ್, ಆ ವ್ಯಕ್ತಿ ಸಂಕಷ್ಟ ಏನು? ಹಾಸನದ ಪ್ರತಿನಿಧಿ ನಾಗರಾಜ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಾಗರಾಜ್, ಏನಿದು ಕೇಸ್? ಏನು ಅಂತ, ಕಳೆದ ಜನವರಿ ತಿಂಗಳಲ್ಲಿ ಸಂದೇಶ್ ಅನ್ನೋರು ಒಂದು ಶಕ್ತಿ ಟೋಟೋಗಿ ಡೈರಿ ಸರ್ಕಲ್ ಇರುವಂತಹ ಶಕ್ತಿ ಟೋಟೋಗೆ ಹೋಗಿ ಒಂದು ಕಾರ್ನ ಬುಕ್ ಮಾಡ್ತಾರೆ. 21,39,000 ಕಾರ್ನ ಬುಕ್ ಮಾಡ್ತಾರೆ. 15 ಲಕ್ಷ ಲೋನ್ ಆಗುತ್ತೆ. ಆಗ 5 ಲಕ್ಷ ಕ್ಯಾಶ್ ನ ಸಮೇತ ಹೋಗಿ ಅವರು ಅಮೌಂಟ್ ನ ಅಲ್ಲಿ ಕಟ್ತಾರೆ. ಆ ಮಾಲೀಕರಾದ ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ಈಗ ಈ ಕಳೆದ ತಿಂಗಳಿಗೆ ಜುಲೈ ತಿಂಗಳಿಗೆ ನಿಮ್ಗೆ ಕಾರ್ನ ಡೆಲಿವರಿ ಕೊಡ್ತೀವಿ ಅಂತಾನು ಹೇಳಿರ್ತಾರೆ. ಸೊ ಹಾಗಾಗಿ ಒಂದು ಏನೋ ಕಾರ್ ಬರುತ್ತೆ, ಒಂದು ಕಾರಿಂದ ನನ್ನ ಜೀವನ ಏನೋ ಮಾಡ್ಕೊಬಹುದು, ಒಂದು ಈ ಕಾರಿಂದ ನನ್ನ ಮುಂದಿನ ಕೆಲಸಗಳು ಏನೋ ಹೆಚ್ಚಿನ ಜವಾಬ್ದಾರಿ ಒಂದು ಜೀವನ ಏನೋ ನಡ್ಸ್ಕೊಬಹುದು, ಆ ರೀತಿಯಲ್ಲಿ ಏನೋ ಮಾಡ್ತಿರ್ತಾರೆ. ಸೊ ಈಗ ಮೊನ್ನೆ ತಾನೇ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ನೋಡಿ ಸಂದೇಶ್ ಅವರು ಶಾಕ್ ಆಗ್ತಾರೆ. ಯಾಕಂತಂದ್ರೆ ಇನ್ನು ಶೋರೂಮ್ ಇಂದ ಅವ್ರಿಗೆ ಕಾರ್ನೇ ಡೆಲಿವರಿ ಮಾಡಿರಲ್ಲ. ಸೊ ಅವ್ರಿಗೆ ಈ ತಿಂಗಳು ಜುಲೈ 15ನೇ ತಾರೀಕಿಗೆ ಒಂದು ಮೆಸೇಜ್ ಬರುತ್ತೆ. ಅವ್ರಿಗೆ 41,300 ಚಿಲ್ಲರೆ ಕಟ್ಬೇಕು, ಒಂದು ಲೋನ್ ಕಟ್ಬೇಕು ಅಂತ, ಒಂದು EMI ಕಟ್ಬೇಕು ಅಂತ ಮೆಸೇಜ್ ನ ನೋಡಿ ಸಂದೇಶ್ ಅವರು ಶಾಕ್ ಆಗ್ತಾರೆ. ನನ್ಗಿನ್ನು ಕಾರೇ ಶೋರೂಮ್ ಇಂದ ಕೊಟ್ಟಿಲ್ಲ, ಸೊ ನಾನು ಇದನ್ನ EMI ಎಲ್ಲಿಂದ ಕಟ್ಬೇಕು, ಏನ್ ಮಾಡ್ಬೇಕು ಅಂತ ದಿಕ್ಕು ತೋರಿಸ್ತಾರೆ. ಯಾರ್ ಮಿಸ್ಟೇಕ್ ಇದು, ಬ್ಯಾಂಕ್ ಅವ್ರದ ಅಥವಾ ಶೋರೂಮ್ ಅವ್ರದ? ಬ್ಯಾಂಕ್ ಅವ್ರದೇನಲ್ಲ ಯೋಗೇಶ್ ಅವ್ರೆ, ಇದು ಟೊಯೋಟಾ ಶೋರೂಮ್ ಇಂದ ಸೇಲ್ಸ್ ಮೆನ್ ಆಗಿರೋಂತ ತಪ್ಪು ಎಡವಟ್ಟಿದ್ರು. ಯಾರಿಗೋ ಬೇಕಾಗಿದ್ದಂತ ಕಾರ್ನ ಯಾರಿಗೋ ಕೊಟ್ಟಿ, ಅವ್ರು ಕೇಳಿದಂತ ಕಾರ್ನ ಇವ್ರಿಗೆ ಕೊಡದಲ್ಲೇ ಬಟ್ ಯಾವ್ದೋ ಕಾರ್ನ ಇವ್ರಿಗೆ ಅಲರ್ಟ್ ಮಾಡಿದ್ದಾರೆ. ಬಟ್ ಇವ್ರು ಬುಕ್ ಮಾಡಿದ ಕಾರೇ ಬೇರೆ, ಅವರು ಶೋರೂಮ್ ಇಂದ ಇವರಿಗೆ ಸಂದೇಶ್ ಅವ್ರಿಗೆ ಕೊಟ್ಟಿರೋಂತ ಕಾರೇ ಬೇರೆ. ಸೊ ಇವ್ರು ಅಲ್ಲಿ ಹೋಗಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಸೇಲ್ಸ್ ಮೆನ್ ಎಡವಟ್ ಆಗಿದೆ. ಅವ್ರನ್ನ ತಪ್ಪು ಅವ್ರಿಗೆ ಒಪ್ಕೊಂಡಿದ್ದಾರೆ. ಬಟ್ ಆ ತಪ್ಪನ್ನು ಒಪ್ಕೊಂಡು ಇವ್ರು ಏನ್ ಹೇಳ್ತಾರೆ ಗ್ರಾಹಕರಿಗೆ, ಸಂದೇಶ್ ಅವ್ರಿಗೆ, ಆದ್ರೂ ಪರವಾಗಿಲ್ಲ, 1 ತಿಂಗಳು ಲೋನು 1 ತಿಂಗಳು ಲೇಟ್ ಆದ್ರೂ ಪರವಾಗಿಲ್ಲ, ಈ ಕಂತನ್ನ ನೀವು ಕಟ್ಟಿ ಅಂತಾರೆ. ಸೊ ಅವ್ರು ಅದಕ್ಕೆ ಒಪ್ಪಲ್ಲ. ಯಾಕಂದ್ರೆ ನನ್ಗೆ ಇನ್ನೂ ಕಾರ್ಯ ನನ್ಗೆ ಕೈ ಸೇರಿಲ್ಲ, ನಾನು ಇನ್ನೂ ನನ್ನ ಒಂದು ಬಾಡಿಗೆ ಕೂಡ ಕಾರಲ್ಲಿ ನಾನು ಮಾಡಿಲ್ಲ. ಸೊ ನಾನು ಯಾವ ತರ ನಾನು ನಿಮ್ಗೆ ಒಂದು ತಿಂಗಳು EMI ನಾನು ಕಟ್ಲಿ, 41,000 ನಾನು ಇಲ್ಲಿ ಕಟ್ಲಿ? ಸೊ ಅದರಿಂದ ನನ್ಗೆ ಇದೆಲ್ಲ ಆಗಲ್ಲ. ದಯವಿಟ್ಟು ನೀವು ಆಗಿರೋಂತ ಇದನ್ನ ತಪ್ಪನ್ನು ನೀವು ಒಪ್ಕೊಡಿ, ನನ್ಗೆ ಆಗಿರೋಂತ ನಷ್ಟ ನೀವು ಬರ್ಸ್ಕೊಡಿ, ಇಲ್ಲ ನನ್ಗೆ ಆಗಿರೋಂತ ದುಡ್ಡು ಸಮೇತ ಬಡ್ಡಿ ಸಮೇತ ನನ್ಗೆ ವಾಪಸ್ ಕೊಡಿ. ನಿಮ್ ಕಾರು ಬೇಡ, ನಿಮ್ಗೆ ಲೋನು ಬೇಡ, ಏನು ಬೇಡ, ದಯವಿಟ್ಟು ನನ್ಗೆ ಆದಂತ ನನ್ ಕಾರ್ ಕೊಡಿ, ಇಲ್ಲಾಂದ್ರೆ ಈ ತಿಂಗಳು 1 ತಿಂಗಳು EMI ನೀವು ಕಟ್ಕೊಡಿ, ಇಲ್ಲ ನನ್ಗೆ ಆಗಲ್ಲ, ನಾನು ಎಲ್ಲಿಂದ ಕಟ್ಲಿ ಅಂತ ಈಗ ಸಂದೇಶ್ ಅವರು ಅಳನ್ನ ತೋಡ್ಕೊಂಡಿದ್ದಾರೆ ಯೋಗೇಶ್ ಅವರು. ಈಗ ಶೋರೂಮ್ ಅವ್ರು ಏನಂತಾರೆ, ಈಗ 1 ತಿಂಗಳು EMI ಕಟ್ಕೊಡ್ತಾರೆ. ಅವರಿಂದ ಬೇಜವಾಬ್ದಾರಿ ತರ ಇದು ಒಂದೇ ಅಲ್ಲ ಯೋಗೇಶ್ ಅವರೇ, ಇದು 3-4 ಈ ಸುದ್ದಿ ಬಿತ್ತರ ಆದ ತಕ್ಷಣ ತುಂಬಾ ಜನ ಕಾಲ್ ಮಾಡಿದ್ದಾರೆ ಶೋರೂಮ್ ಇಂದ. ಇದು ಅಂತಲ್ಲ, ನಾನು 3 ತಿಂಗಳಿಂದ ಪೇಮೆಂಟ್ ಮಾಡಿದೀನಿ, ನನಗೂ ಯಾವ್ದೋ ಲೋನ್ ಕಟ್ಟಿದೀನಿ, ನನಗೂ ಕಾರ್ ಬಂದಿಲ್ಲ, ನಾನು 4 ತಿಂಗಳಿಂದ ನಾನು ಬುಕ್ ಮಾಡಿದೀನಿ, ನಾನು ಪೇಮೆಂಟ್ ಮಾಡಿದೀನಿ, ನನಗೂ ಕಾರ್ ಬಂದಿಲ್ಲ. ಬಟ್ ದೊಡ್ಡ ಸಂಸ್ಥೆಯವರು, ದೊಡ್ಡ ಶೋರೂಮ್ ಅವರು ಯಾವ್ದೇ ದೊಡ್ಡ ಸಣ್ಣ ಪುಟ್ಟ ತಪ್ಪು ಏನು ಬರಲ್ಲ. ಬಟ್ ಇದೇ ಗ್ರಾಹಕ ಸಣ್ಣ ಪುಟ್ಟ 1-2 ದಿನ ಅವ್ರು EMI ಕಟ್ಟಿಲ್ಲ ಅಂತಂದ್ರೆ ಅವ್ರಿಗೆ ಎಷ್ಟು 5% 10% ಬೇಕಾದ್ರೆ ಬಡ್ಡಿ ಹಾಕ್ಬೋದು. ಬಟ್ ಅದೇ ಶೋರೂಮ್ ಅವ್ರಾಗ್ಲಿ ಏನಾಗ್ಲಿ, ಅವ್ರು ದೊಡ್ಡವ್ರು ಏನೇ ತಪ್ಪು ಮಾಡಿದ್ರು ಯಾರಿಗೂ ಕಂಡು ಬರಲ್ಲ. ಹಾಗಾಗಿ ಸಣ್ಣ ಪುಟ್ಟ ಬಡವರಾಗ್ಲಿ ಯಾರು ಸಾಲ ಸೋಲ ಮಾಡಿ ಏನೋ ಒಂದು ಕಾರ್ ತಗೋಬೇಕು, ಏನೋ ಒಂದ್ ಮಾಡ್ಬೇಕು ಅಂತ ಬಂದಿರ್ತಾರೆ. ಬಟ್ ಅವ್ರಿಗೆ ಕಷ್ಟ ಅಂತ ಬಡವ್ರಿಗಂತ ಬಂದಾಗ ಬಡವ್ರ ಹಣಕ್ಕೆ ಲೆಕ್ಕನೇ ಇಲ್ಲ, ಅವ್ರ ಬೆಲೆನೇ ಇಲ್ಲ ಅಂತ ಆಗಿದೆ ಈಗ. ಓಕೆ, ಥ್ಯಾಂಕ್ ಯು ನಾಗರಾಜ್. ಬಟ್ ಇದು ಫಾಲೋ ಅಪ್ ಇರಲಿ, ಏನಾಗುತ್ತೆ ಅನ್ನೋದನ್ನ ನಮಗೂ ಕೂಡ ತಿಳಿಸಿ. ಕೊನೆಯದಾಗಿ ಯಾರು EMI ಕಟ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಮಗೂ ತಿಳಿಲಿ. ಧನ್ಯವಾದಗಳು. ಸರ್, ನಮ್ಮದು ಕ್ಯಾತ್ನಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಜನವರಿ 23ರಲ್ಲಿ ನಾನು ಗಾಡಿ ಬುಕ್ ಮಾಡಿದ್ದೆ. 5ರ ಮೊದಲು ಇದು ಗಾಡಿ ಇಷ್ಟ ಇಟ್ಟಿಲ್ಲ, ಆಮೇಲೆ 25ರಲ್ಲಿ ರೀಲಾಂಚ್ ಆಯಿತು ಗಾಡಿ. 28ರಲ್ಲಿ ನಾನು ಗಾಡಿನ ಎಕ್ಸ್ಚೇಂಜ್ ಮಾಡ್ತಿದ್ದೀನಿ ಡಿಜಿಗಿಡಾದ್ರಿಯಲ್ಲಿ. ಅವರು ಹ್ಞೂ ಅಂತ ಹೇಳಿದ್ದಾರೆ. ಈಗ ಅದಾಯಿತು, 6 ತಿಂಗಳು ಗಾಡಿ ಬುಕ್ ಮಾಡಿ 6 ತಿಂಗಳು ಆಯಿತು, 6 ತಿಂಗಳಿಂದ ಗಾಡಿ ಕೊಟ್ಟಿಲ್ಲ. ಮತ್ತು ಈಗ 2 ತಿಂಗಳು ಆಯಿತು, ನನ್ನ ಹತ್ರ ಪೇಮೆಂಟ್ ಆಗಿತ್ತು, ಗಾಡಿ ಕೊಡ್ತೀನಿ ಅಂತ. ನಾನು ಹೇಳಿರೋದು ಗಾಡಿ ಬೇರೆ, ಅವರು ಹೇಳ್ತಾರೆ ಗಾಡಿನೇ ಬೇರೆ. ಅವರೇನು ಹೇಳ್ತಾರೆ 80 ಲಕ್ಷ ಐದು ಗಾಡಿ ಕೊಡ್ತಾರೆ. ನಾನು ಮೊದಲಿಂದ ಜನವರಿಯಿಂದಲೇ ಹೇಳಿಕೆ ಬಂದಿರೋದು 80 ಲಕ್ಷ ಐದು ಗಾಡಿ ಬೇಡ ಅಂತ ಹೇಳಿಕೆ ಬಂದಿರೋದು. ಈಗ ಹೇಳ್ತಾರೆ 80 ಲಕ್ಷ ನಾವು ಟ್ರಾವೆಲ್ಸಲ್ಲಿ ಓಡಿಸೋರು 80 ಲಕ್ಷ ಐದು ಗಾಡಿ ತಗೊಂಡು ನಾವೇನು ಮಾಡೋಣ? ನಾನು ಹೇಳ್ತಾ ಇರೋದು 80 ಲಕ್ಷ ಐದು ಗಾಡಿ ಬೇಡ. ಎಷ್ಟು ಅಮೌಂಟ್ ಕಟ್ಟಿದ್ರು? ಈಗ 5 ಲಕ್ಷ ನಾನು ಅಮೌಂಟ್ ಪೇ ಮಾಡಿದ್ದೀನಿ, ಮತ್ತು ಲೋನ್ ಕಡೆಯಿಂದ 15 ಲಕ್ಷ ಅಮೌಂಟ್ ಬಂದಿದೆ, ಟೋಟಲ್ 20 ಲಕ್ಷ ಅಮೌಂಟ್ ಬಂದಿದೆ. ಈಗ ಹೋದ ತಿಂಗಳು ಗಾಡಿ ಕೊಡ್ತೀನಿ ಅಂದರು, ಹೋದ ತಿಂಗಳು ಗಾಡಿ ಕೊಟ್ಟಿಲ್ಲ. ಈಗ ನನ್ನ ಈ ತಿಂಗಳು 10ನೇ ತಾರೀಕಿಗೆ EMI ಬಂದಿದೆ, ಆಯಿತು. ಮುಂದಿನ ಈ ತಿಂಗಳು ಇನ್ನೂ ಈ ತಿಂಗಳು ಎಂಡಿ ಗಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗಾಡಿ ಬಂದಿದೆ, EMI ಬಂದಿದೆ. ಅದಕ್ಕೆ ನಾನೇನು ಹೇಳ್ತೀನಿ, ಆಯಿತು EMI ಬಂದಿದೆ ಅಲ್ವಾ, ನೀವು ಗಾಡಿ ಕೊಟ್ಟಿಲ್ಲ ಅಂದ್ರೆ ನೀವು ಒಂದು ತಿಂಗಳು EMI ಕಟ್ಟಿ, ಈ ತಿಂಗಳು ಎಂಟು ಗಾಡಿ ಬಂದರೆ EMI ಅದು ಹೆಂಗೆ ಮಾಡ್ಕೊಂಡ್ರೆ ಏನು ಅಂತ ನನಗೆ ಗೊತ್ತಿಲ್ಲ, ಅಷ್ಟೊಂದು ನನಗೆ ಕನ್ಫರ್ಮ್ ಮಾಡಿಲ್ಲ ಅವರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ EMI ಬಂದಿದೆಯಲ್ವಾ, ನಾನು EMI ಕಟ್ಟಲ್ಲ. ಈಗ ನಾನು 5 ಲಕ್ಷ ಅಮೌಂಟ್ನು ಕಟ್ಟಿ EMIನೂ ಕಟ್ಟಿ ಎಲ್ಲಿಂದ ಕಟ್ಟೋಣ? ಈಗ EMI ನೀವು ಕಟ್ಟಿ ಒಂದು ತಿಂಗಳ, ಮುಂದಿನ ಈ ತಿಂಗಳು ಎಂಡಿ ಗಾಡಿ ಕೊಡ್ತಿರಲ್ವ, ಆದರೆ ಮುಂದಿನ ತಿಂಗಳು August 10ಕ್ಕೆ ಬರೋ EMI ನಾನು ಕಟ್ತೀನಿ, ನೀವು ಮುಂದೆ ಈ ತಿಂಗಳದ್ದು EMI ಕಟ್ಟಿ ಅಂತ ಹೇಳ್ತೀನಿ. ಅವರು EMIನೂ ಕಟ್ಟೋಕ್ಕಾಗಲ್ಲ ಅಂತ, ಈ ಗಾಡಿನೂ ಕೊಡೋಕ್ಕಾಗಲ್ಲ ಅಂತ ನನಗೆ ಆ ಥರ ಮಾಡಿದ್ದಾರೆ. ಇನ್ನೊಂದು ಕಡೆ ಫ್ರಾಡ್ ಆದಂಗೆ ಅನ್ನಿಸ್ತು. ಹೌದು, ಗಾಡಿಗಳಿಂದಲೂ ಫ್ರಾಡ್ ಆಗಿದೆ. ಇದು ಪೂರ್ತಿ ಶಕ್ತಿ Toyotaನೇ ಫ್ರಾಡ್ ಅಂತ ಅನ್ನಿಸ್ತಾ ಇದೆ ನನಗೆ. ಅದರಿಂದ ನನಗೆ ಮೋಸ ಆಗಿದೆ. ಅದರಿಂದ ಏನಾದ್ರು ಒಂದು ಇದು ಮಾಡಿಕೊಡ್ಬೇಕು ನನಗೆ. ಸಂದೇಶ್ ಅಂತ ಹೇಳ್ಬಿಟ್ಟು ನಮ್ಮದು ಕ್ಯಾತ್ನಲ್ಲಿ ಹೋಗಿದೆ. ಎಸ್ ವೀಕ್ಷಕರೇ, ಇಲ್ಲಿ ಟೊಯೋಟಾದಂಥ ಅತಿ ದೊಡ್ಡ ಸಂಸ್ಥೆ ಹೆಸರು ಹಾಳು ಮಾಡೋದು ಯಾರದೋ ಬೇಜವಾಬ್ದಾರಿಯಿಂದಾಗಿ. ಇಲ್ಲಿ ಟೊಯೋಟಾ ಶೋರೂಮ್ನ ಅಥವಾ ಶೋರೂಮ್ ಮಾಲೀಕರನ್ನ ದೂಷಿಸೋಕ್ಕಾಗಲ್ಲ, ಸಿಬ್ಬಂದಿಗಳು ಯಾರ ಎಡವಟ್ಟು ಮಾಡಿರ್ತಾರೆ, ಸೇಲ್ಸ್ ಮ್ಯಾನೇಜರ್. ಯಾಕೆಂದರೆ ನಮ್ಮ ರಿಪೋರ್ಟರ್ ನಾಗರಾಜ್ ಅವ್ರು ಹೇಳಿದ್ರು, ಸೇಲ್ಸ್ ಮ್ಯಾನೇಜರ್ಗಳು ಮಾಡಿರೋವಂಥ ತಪ್ಪು. ಹೀಗಾಗಿ ಯಾವುದೋ ಮಾಡೆಲ್ ಬುಕ್ ಮಾಡಿರ್ತಾರೆ, ಒಳಗೆ ಡೆಮೋಗೆ ಬಂದಾಗ ಯಾವುದೋ ಟಾಪ್ ಎಂಡ್ ತೊಗೊಬರ್ತಾರೆ, ಟೆಸ್ಟ್ ಡ್ರೈವ್ ಮಾಡಿ ಅಂತಾರೆ. ಅಲ್ಲಿ ಒಳಗೆ ಹೋದಾಗ ಇದಕ್ಕೂ ಇದಕ್ಕೂ ಏನು ತುಂಬ ವ್ಯತ್ಯಾಸ ಇಲ್ಲ ಸರ್, ನಿಮ್ಮ ಬಜೆಟಲ್ಲಿ ಈ ಕಾರ್ ಬರುತ್ತೆ ಅಂತಾರೆ. ಆ ಕಾರ್ನ ತೋರಿಸಿರಲ್ಲ, ಕಾರ್ ಬುಕ್ ಆಗಿರುತ್ತೆ. ಕಾರ್ ಬುಕ್ ಆದಮೇಲೆ ನಮ್ಮ ಕಾರ್ ಬಂತು ಅಂತ ಹೋದರೆ ನಾವು ಅಂದ್ಕೊಂಡಿದ್ದು ಅಲ್ಲಿ ಏನೂ ಇರಲ್ಲ, ಗ್ರಾಹಕರು ಅಂದ್ಕೊಂಡಿದ್ದು. ಮತ್ತೆ ಅದನ್ನ ಚೇಂಜ್ ಮಾಡಬೇಕು, ಹಂಗೆಲ್ಲ ಆಗಲ್ಲ, ನೀವು ಎಕ್ಸ್ಟ್ರಾ ಫೈನ್ ಕಟ್ಟಬೇಕಾಗುತ್ತೆ ಅಂತಾರೆ. ಹೀಗಾಗಿ ದಯವಿಟ್ಟು ನಿಮ್ಮ ಕಾಸನ್ನು ಕೊಟ್ಟು ನೀವು ತೊಗೋತೀರ, ಶೋರೂಮ್ಗೆ ಹೋಗಿ ನೀವು ವೆಯ್ಟಿಂಗ್ ಪೀರಿಯಡಲ್ಲಿ ನೋಡ್ತೀರಾ, ನೀವು ಯಾವ ಮಾಡೆಲ್ನ ತಗೋಬೇಕು, ಏನು ತಗೋಬೇಕು, ಯಾವ ಕಲರ್ ತಗೋಬೇಕು, ಎಲ್ಲ ಕ್ಲಾರಿಟಿಯನ್ನು ಇಟ್ಕೊಂಡು ಅದೇ ಕಾರನ್ನು ಫಸ್ಟ್ ನೋಡಿ, ಅದೇ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ, ಆನಂತರ ಬುಕ್ ಮಾಡಿ. ಅಲ್ಲಿ ಯಾವುದೋ ಟಾಪ್ ಆ್ಯಂಡ್ ತೋರಿಸ್ತಾರೆ, ಇಲ್ಲಿ ಯಾವುದೋ ಬೇಸಿಕ್ ಬುಕ್ ಮಾಡಿರ್ತೀವಿ, ಅದಕ್ಕೂ ಇದಕ್ಕೂ ಸಂಬಂಧವೇ ಇರಲ್ಲ. ಈ ರೀತಿ ತಿಂಗಳಿಗೆ 40,000 ಚಿಲ್ಲರೆ EMIನ, ಏನು ತಿಂಗಳಿಗೆ 40,000 ದುಡಿಯೋದು ಅಂದರೆ ಇದು ಸುಮ್ಮನೆ ಆಗೋಯ್ತಾ? ಆ ಇನೋವಾ ಕ್ರಿಸ್ಟಾ ಕಾರ್ ತಗೊಂಡು ಅವ್ರು ಬಾಡಿಗೆ ಹುಡ್ಕೊಂಡು ಹಾಸನದಿಂದ ಎಲ್ಲ ಬೆಂಗಳೂರು ಏರ್ಪೋರ್ಟ್ಗೋ ಯಾರೋ ದೊಡ್ಡವ್ರು ಬಂದರೆ ಒಂದಷ್ಟು ದುಡಿಬೋದು. 40,000 EMIನ ಕಾರ್ನೇ ಕೈಗೆ ಸಿಗದೆ ಕಟ್ಟೋದಂದ್ರೆ ಏನು ತಮಾಷೆ ಮಾತಲ್ಲ. ದಯವಿಟ್ಟು ಇರಲಿ, ಯಾರು ತಪ್ಪಾಗಿದೆಯೋ ಅವರೇ ಬರೆಸ್ಕೊಡ್ಬೇಕು ಅನ್ನೋದು ನಮ್ಮ ಕಳ್ಕೊಳ್ಳಿ. ನೋಡೋಣ ಏನಾಗುತ್ತೆ ಅಂತ ಫಾಲೋಅಪ್ ಸ್ಟೋರಿ ನಾವು ಕೂಡ ನಿಮಗೆ ಕೊಡ್ತೀವಿ. ಧನ್ಯವಾದಗಳು ವೀಕ್ಷಕರೇ.